ಎಜುಕೇಟೆಡ್ ಮತದಾರರು ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಿರೋರು ಈ ರಾಜ್ಯದಲ್ಲಿ ಆಗ್ತಾರಂತ ರಾಜಕೀಯದ ವಿದ್ಯಮಾನಗಳನ್ನು ನೋಡಿ ನಾವು ಯಾಕೆ ಬಂದು ಹೊರಗಡೆ ಬಂದು ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಮನವಿ ಮಾಡ್ಕೊಂಡಿದ್ದಾರೆ ಬಂದು ಓಟ್ ಹಾಕಿ ಬಂದು ಓಟ್ ಹಾಕಿ ಅಂತ ನಾವು ಓಟ್ ಹಾಕಕ್ಕೆ ಇಷ್ಟ ಇಲ್ಲ ಅಂತೇಳಿ ಅವ್ರು ಬಂದು ಓಟ್ ಹಾಕಿ ನೀವೇ ರಾಜಕೀಯದ ಚದರಂಗದಲ್ಲಿ ನಿಮ್ಮದು ವಿಶೇಷಣಗಳೆಲ್ಲ ಬೇಕಾದಷ್ಟಿದೆ ಮಾಧ್ಯಮದವರು ನೀವೇ ಅದಕ್ಕೆ ಏನು ಬೇಕೋ ಏಕೆಂದರೆ ಎಷ್ಟೋ ಜನ ಮಾಧ್ಯಮ ಜಡ್ಜ್ ಆಗಿದ್ದೀರಿ ಆಫೀಸರ್ಸ್ ಆಗಿದ್ದೀರಿ ಎನ್ಕ್ವೈರಿ ಆಫೀಸರ್ಸ್ ಆಗಿದ್ದೀರಿ ಜಡ್ಜ್ಮೆಂಟ್ಗಳೆಲ್ಲ ಕೊಡ್ತಾ ಇದ್ದೀರಿ ಎಲ್ಲ ನೋಡ್ತಾ ಇದ್ದಾರಲ್ಲ ಯಾರ್ದು ಬೇಕೋ ಅಷ್ಟು ಮಾತ್ರ ತೋರಿಸೋದು ಬೇರೆಯವ್ರದ್ದೇನೋ ತೋರಿಸಂಗಿಲ್ಲ ಕ್ಯಾಂಡಿಡೇಟ್ಗೆ ಅನುಕೂಲಕ್ಕೆ ಎಷ್ಟು ಬೇಕೋ ಅಷ್ಟು ಮಾತು ಮಾಡೋದು ಯಾರು ಏನಾರು ಮಾತಾಡಿದ್ರೆ ಅವ್ರು ತೋರಿಸಂಗಿಲ್ಲ ನಿಮ್ಗೆ ಅನುಕೂಲಕ್ಕೆ ಏನು ಬೇಕೋ ಮಾಡ್ತಾರೆ ಇದು ನಿಮ್ಮ ಅನುಕೂಲಕ್ಕೆ ಏನು ಬೇಕೋ ತೋರಿಸಿ ನಾವು ನಮ್ಮ ಮತದಾರರು ಮೇಲೆ ನಮ್ಗೆ ವಿಶ್ವಾಸ ಇದೆ ಯಾರ್ಯಾರು ಬಂದು ಓಟ್ ಹಾಕಿದ್ದಾರೆ ಎಲ್ಲ ಮತದಾರರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಜೊತೆಗೆ ಕಾರ್ಯಕರ್ತರು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಬೇರೆ ಪಾರ್ಟಿ ಕಾರ್ಯಕರ್ತರು ಸಹಾಯ ಮಾಡಿದ್ದಾರೆ ನಾನೇನಿಲ್ಲ ಅಂತ ನಾನು ಹೇಳೋದಿಲ್ಲ ಯಾರು ಸಹಾಯ ಮಾಡಿದ್ದಾರೆ ಅಂತ ಯಾರ ಹೆಸರು ಹೇಳಲಿಕ್ಕೆ ಆಗ್ತಾ ಇಲ್ಲ ಅವ್ರು ಯಾರ್ಯಾರು ನಮಗೆ ಪಕ್ಷಕ್ಕೆ ಸಹಾಯ ಮಾಡಿದ್ದಾರೆ ನಮ್ಮ ಅಭ್ಯರ್ಥಿಗಳಿಗೆ ಎರಡೂ ಕಡೆಯೂ ಕೂಡ ಮಾಡಿದ್ದಾರೆ ಅವ್ರಿಗೊಂದು ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ ನನಗೆ ಭರವಸೆ ಇದೆ ರೀ ನಮ್ಮ ಜನರ ಬಗ್ಗೆ ಸಿ ಎಲೆಕ್ಷನ್ ಕಮಿಷನ್ 10ನೇ ತಾರೀಕು ಮಾಡ್ಬೋದು ಈಗಾಗಲೇ ಡಬ್ಬದಲ್ಲಿ ಓಟು ಇದೋಗಿದೆ ಈ ಮಧ್ಯದಲ್ಲಿ ನಮಗೆ ನಮ್ಮ ಮತದಾರರ ಬಗ್ಗೆ ಒಂದು ವಿಶ್ವಾಸ ಇಟ್ಕೊಳ್ಬೇಕಲ್ಲ ಬಟ್ ಎನಿ ಬೈ ಎಲೆಕ್ಷನ್ ರೂಲಿಂಗ್ ಪಾರ್ಟಿದು ಏನಾಗ್ತದೆ ಅಪೋಸಿಷನ್ ಪಾರ್ಟಿ ಏನಾಗ್ತದೆ ಬೇರೆ ಪಾರ್ಟಿಗಳದ್ದು ಏನಾಗ್ತದೆ ಅಂತ ಎಲ್ಲ ಗೊತ್ತಿದೆ ಇಲ್ಲಿ ಎಲೆಕ್ಷನ್ ಕಮಿಷನ್ಗೂ ಕೂಡ ಬೇಕಾದಷ್ಟು ಅನ್ಯಾಯ ಆಗಿದ್ದ ಬಗ್ಗೆ ಎಲ್ಲ ಮಾಹಿತಿಗಳೆಲ್ಲ ಹೋಗಿದೆ ಅಟ್ಲೀಸ್ಟ್ ಎಲೆಕ್ಷನ್ ಕಮಿಷನ್ನು ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಆ್ಯಕ್ಟ್ ಮಾಡೋದು ಸ್ವಲ್ಪ ಸಂದರ್ಭಕ್ಕೆ ಅವರು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಅಂತ ನಾನು ಹೇಳೋದಿಲ್ಲ ಕೂಡಲೇ ನಾವೇನು ಪಿಟಿಷನ್ ಕೊಟ್ಟಿದ್ದೀವಿ ಅದು ನಿಜನೋ ಸತ್ಯನೋ ಏನು ಎತ್ತ ಅಂತೆಲ್ಲ ಗಮನಿಸಿದ್ದಾರೆ ಪೊಲೀಸವರ ದುರಾಡಳಿತ ಅಧಿಕಾರಿಗಳ ಮಿಸ್ಯೂಸು ಕರಪ್ಷನ್ನು ಅವೆಲ್ಲ ಏನೇನು ಕೊಟ್ಟಿದ್ದೀವಿ ಅದನ್ನೆಲ್ಲ ಕೆಲವೆಲ್ಲ ನೋಡಿದ್ದಾರೆ ತನಿಖೆ ಅಂತೂ ಅವರು ಮಾಡಿದ್ದಾರೆ ಅದರ ಏನು ಪರಿಣಾಮ ಏನಾಯಿತು ಅಂತ ನನಗಿನ್ನೂ ಗೊತ್ತಿಲ್ಲ ಅಷ್ಟಂತೂ ಮಾಡಿದ್ದಾರೆ ಸರ್ ಈಗ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿರೋದು ಆರ್ ಆರ್ ನಗರದಲ್ಲಿ ರೆಕಾರ್ಡ್ ಟೈಮ್ ಲೋ ಆಗಿದೆ ಸೊ ಅದು ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಸಿದ್ದರಾಮಯ್ಯನವರಿಗೆ ಅಷ್ಟೇ ಹೇಳಿದ್ದಾರೆ ನೀವು ಅದೇ ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ ಏನು ಹೇಳ್ತೀರಿ ನನಗಿನ್ನ ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಅನುಭವಿಸ್ತರು ನಾನು ಒಂದೇ ಹೇಳೋದು ಈ ಚುನಾವಣೆ ಕಾಂಗ್ರೆಸ್ ಪಕ್ಷದ ಗೆಲುವಾಗ್ತದೆ ನವ್ ಜಿಹಾದ್ ವಿರುದ್ಧ ಸರ್ಕಾರ ಕಾನೂನನ್ನು ತೆಗೆದುಕೊಳ್ತಿದೆ ಅವ್ರ ಕಾನೂನು ಈಗ ಯಾಕೆ ಅದ್ರ ಬಗ್ಗೆ ಮಾತಾಡೋಣ ಫಸ್ಟ್ ಎಲೆಕ್ಷನ್ ಮಾತಾಡೋಣ ಸರ್ ಬಹಳಷ್ಟು ಪ್ರಶ್ನೆಗಳಿಗೆ 3ನೇ ತಾರೀಕು ಆದ ನಂತರ ಉತ್ತರ ಕೊಡ್ತೀನಿ ಅಂತ ನೀವು ಹೇಳಿದ್ರಿ ಬಹಳಷ್ಟು ಆ ಕಡೆಯಿಂದ ಬಂದಂಥ ಅಸ್ತ್ರಗಳಿಗೆ ಈಗ ಬರಲಿ ಅದೆಲ್ಲಾದ್ರು ಕರ್ಸ್ಬಿಡಿ ಯಾವ್ದಾರು ಟಿವಿಗೆ ಟಿವಿಗೋ ಯಾವ್ದಾದ್ರು ವೇದಿಕೆಗೋ ಅದ್ಯಾರು ಅವ್ರು ಕರ್ಕೊಬನ್ನಿ ಇವ್ರು ಕರ್ಕೊಬನ್ನಿ ಅಂತ ಪಾಪ ಎಲ್ಲ ಪಾಪ ಸುಮ್ಮನೆ ಇರೋನೆಲ್ಲ ಹೇಳ್ತಿರಲ್ಲ ಡಿಕೆ ರವಿ ಅವ್ರ ತಾಯಿ ಬಗ್ಗೆ ಸಿನಿಮಾದವರು ಕೊಟ್ಟ ಹೇಳಿಕೆ ಹಿನ್ನೆಲೆಯಲ್ಲಿ ಕಮೆಂಟ್ ಮಾಡಿರೋದು ಸಿನಿಮಾದವರು ಹತ್ತು ಟೇಕ್ ತಗೋತಾರೆ ಇವರು ಒಂದೇ ಟೇಕ್ ಅಲ್ಲಿ ಮುಗಿಸ್ಬಿಟ್ಟಿದ್ದಾರೆ ಡಿಕೆ ರವಿ ಅವ್ರ ತಾಯಿ ಬಗ್ಗೆ ಸಿನಿಮಾದವರು ಹತ್ತು ಅವ್ರು ಕೊಟ್ಟ ಹೇಳಿಕೆ ಹಿನ್ನೆಲೆಯಲ್ಲಿ ಕಮೆಂಟ್ ಮಾಡಿರೋದು ಸಿನಿಮಾದವರು ಹತ್ತು ಟೇಕ್ ತಗೋತಾರೆ ಇವ್ರು ಒಂದೇ ಟೇಕ್ ಅಲ್ಲಿ ಮುಗಿಸ್ಬಿಟ್ಟಿದ್ದಾರೆ ಹೌದಪ್ಪ ನಮ್ಗೂ ಅವ್ರು ಇರೋದು ಅಷ್ಟೇ ವ್ಯತ್ಯಾಸ ಅವ್ರ ಬರೀ ಡ್ರಾಮಾ ಸಿನಿಮಾ ಮಾಡ್ತಾರೆ ನಾವು ಸಿನಿಮಾ ಮಾಡಲ್ಲ ಸಿನಿಮಾ ಸಿನಿಮಾ ಈಸ್ ಅನ್ ಆಕ್ಟರ್ ಈಸ್ ಎ ಪ್ರೊಡ್ಯೂಸರ್ ಈಸ್ ಎ ಡೈರೆಕ್ಟರ್ ಒಂದೇ ಟೇಕ್ ಏನಪ್ಪ ನಾವು ಹಂಗೆ ಹಂಗೆಲ್ಲ ಮಾಡಿ ಸೆಟ್ ಮಾಡಿ ಕಟ್ಟು ಪೇಸ್ಟು ನಮ್ದೆಲ್ಲ ಏನಿಲ್ಲ
ಆಶೀರ್ವಾದ ಮಾಡಿ ಕಳಿಸಿದ್ರು, ಆಶೀರ್ವಾದ ಮಾಡಿದವರು ಹೇಳಿದ್ರಂತೆ ಪವರ್ ಖಾತೆನೆ ತಗೊಳ್ಳಪ್ಪ, ನಿಮ್ಗೆ ಒಳ್ಳೆ ಪೋರ್ಟ್ಫೋಲಿಯೋ ಸಿಗ್ಲಿ ಅಂತ ಇಲ್ಲಿಂದ ಕಳಿಸುವಾಗ, ಕಾಂಗ್ರೆಸ್ ಇಂದ ಕಳಿಸುವಾಗ. ನೋಡ್ರಿ, ಇದು ಬಿಜೆಪಿ ಸರ್ಕಾರ ಅಲ್ಲ, ಕಾಂಗ್ರೆಸ್ ಬಿಜೆಪಿ ಸರ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.